नमस्कार फ्रेंड्स हेगिदीरा एल्लरू आरामिदीरा अंत हेळ्कोंडिद्दीनि फ्रेंड्स नावु डेलि नावु तरकारिगळन्नु माड्ता इर्तीवि ई तरकारि ओळगे नावु पल्लेगळन्नु जास्ति माड्ता इर्तीवि रोटि चपाति इदन्नेल्ल माड्तीवि आदरे बेरे पल्ले माड्द्रेने तिन्नोरिगे स्वल्प बेरे पल्ले माड्तारल्ल अनिसुत्ते आदरे नानु इवत्तु ई तरकारि ओळगे ओंदु चट्नियन्नु माड्ता तोरिस्ता इद्दीनि ई तरकारि ओळगे ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಮತ್ತೆ ಹೃದಯಕ್ಕೆ ಬಹಳ ಒಳ್ಳೆ ಉತ್ತಮವಾದಂತ ಒಂದು ಉಪಯೋಗವನ್ನ ಕೊಡುವಂತ ತರಕಾರಿ ಇದು ಗೊತ್ತಾಗಿರಬಹುದು ಅನ್ಕೊಂಡಿದ್ದೀನಿ ನಿಮಗೆ ಆ ತರಕಾರಿ ಯಾವಂತ ಫ್ರೆಂಡ್ಸ್ ಆ ತರಕಾರಿನೇ ಬೆಂಡೆಕಾಯಿ ಬೆಂಡೆಕಾಯಿಯಲ್ಲಿ ನಾವು ಪಲ್ಯವನ್ನ ಮಾಡ್ತೀವಿ ಗ್ರೇವಿಯನ್ನ ಮಾಡ್ತೀವಿ ಆದರೆ ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇರುವಂತದ್ದು ಬೆಂಡೆಕಾಯಿ ಚಟ್ನಿ ಫ್ರೆಂಡ್ಸ್ ಈ ಬೆಂಡೆಕಾಯಿ ಚಟ್ನಿ ನೀವು ನಾನು ಮಾಡೋ ರೀತಿಯಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಮಾಡ್ರಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ನಾವು ಈಗ ಬೆಂಡೆಕಾಯಿ ಚಟ್ನಿನ ಹೇಗೆ ಮಾಡಿದೀವಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಮೊದಲಿಗೆ ಬೆಂಡೆಕಾಯಿನ ನಾವು 2 ರಿಂದ 3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಬೇಕು ओके फ्रेंड्स एर सल चेन बेंडिकायन तोद नर ना वो जरडी तर पात्र हाकि अदानी बिड़े बेंडेकाय चटनी बेचा सामग्री बेंडेकाय बेल्लुली उप्पु हसी मेणसिनकाय हुणसे रस करिबेवु कोत्तंबरी मत्ते जीरिगे ಸರಿ ಫ್ರೆಂಡ್ಸ್ ಈಗ ಮೊದಲಿಗೆ ನಾವು ಬೆಂಡಿಕಾಯಿ ಚಟ್ನಿ ಮಾಡುವ ವಿಧಾನವನ್ನ ನೋಡೋಣ ಬೆಂಡಿಕಾಯಿ ಎಲ್ಲ ನೀರೆಲ್ಲ ಚೆನ್ನಾಗಿ ಇಳಿದಿದೆ ಇದನ್ನ ನಾವು ಈ ರೀತಿ ಉದ್ದುದ್ದಕ್ಕೆ ಹೆಚ್ಚಿಕೊಬೇಕು ತುಂಬು ಮತ್ತೆ ಮುಂದಿರುವಂತ ಎರಡನ್ನ ತೆಗೆದು ಈ ರೀತಿ ಉದ್ದುದ್ದಕ್ಕೆ ಹೆಚ್ಚಿಕೊಂಡು ಇಟ್ಕೊಳ್ಳೋಣ ನೋಡಿ ಈಗ ಎಲ್ಲ ಬೆಂಡಿಕಾಯನ್ನ ಹೆಚ್ಚಿಟ್ಟಿದ್ದೀನಿ ನಂತರ ಒಂದು ಪ್ಯಾನ್ ತಗೊಂಡು ಅದನ್ನ ಕಾಯಲಿಕ್ಕೆ ಇಡೋಣ ಅದು ಕಾದ ನಂತರ ಅದಕ್ಕೆ ಹಸಿ ಮೆಣಸಿನಕಾಯಿನ ಹಾಕೋಬೇಕಾಗುತ್ತೆ ಹಸಿ ಮೆಣಸಿನಕಾಯಿಗೆ ಸ್ವಲ್ಪ ಎಣ್ಣೆಯನ್ನ ಹಾಕಬೇಕು ಹಸಿ ಮೆಣಸಿನಕಾಯಿಗೆ ಎಣ್ಣೆಯನ್ನ ಹಾಕಿ ಚೆನ್ನಾಗಿ ಹುರಿಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಹಸಿ ಮೆಣಸಿನಕಾಯಿ ಹುರಿದು ತೆಗೆದಿದ್ದೀನಿ ಅದೇ ಪ್ಯಾನ್ ಗೆ ನಾನು ಬೆಂಡಿಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಈಗ ಬೆಂಡಿಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಅದನ್ನ ನಾವು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕಿದ ನಂತರ ಅದಕ್ಕೆ ಹಸಿಮೆಣಸಿನಕಾಯಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ನಂತರ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಇದನ್ನ ನಾವು ಮಿಕ್ಸಿಯಲ್ಲಿ ರುಬ್ಬಬೇಕಾಗುತ್ತೆ ಮಿಕ್ಸಿಯಲ್ಲಿ ನಾವು ಹಾಕಿದ ತಕ್ಷಣ ಒಂದೇ ಸರಿ ಜೋರಾಗಿ ರುಬ್ಬಬಾರದು ಸ್ವಲ್ಪ ಬಿಟ್ಟು ಬಿಟ್ಟು ರುಬ್ಬಿದ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಅದು ಗ್ರೈಂಡ್ ಆಗುತ್ತೆ ನೋಡಿ ಈಗ ನಾನು ಈಗ ಹುಣಸೆ ರಸವನ್ನ ಹಾಕಿದ್ದೀನಿ ಸ್ವಲ್ಪ ಮಿಕ್ಸಿಯನ್ನ ಮಾಡ್ಕೊಂಡ ನಂತರನೇ ಆಮೇಲೆ ಹುಣಸೆ ರಸವನ್ನ ಹಾಕೊಂಡು ಮತ್ತೆ ಮಿಕ್ಸಿಗೆ ಹಾಕಿ ಒಳ್ಳೆ ರುಚಿಕರವಾದಂತ ಬೆಂಡಿಕಾಯಿ ಚಟ್ನಿ ಈಗ ರೆಡಿ ಆಗಿದೆ ನಿಮಗೆಲ್ಲ ನನ್ನ ಈ ಒಂದು ರೆಸಿಪಿ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ ಇಂದಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದೀನಿ ಥ್ಯಾಂಕ್ ಯು ಫ್ರೆಂಡ್ಸ್